ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಕೂಡ ದೇವರು ಒಂದು ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಬಲಪಡಿಸಿ ನಿಮ್ಮ ಜೊತೆಗೆ ಮಾತನಾಡುವುದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ನಾವೆಲ್ಲರೂ ಆ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋಶುವನ ಪುಸ್ತಕ 6:1-2 ವಾಕ್ಯಗಳು. Joshua 6:1-2. ಯೆರಿಕೋವಿನವರು ಇಸ್ರಾಯೇಲ್ಯರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಹಲ್ಲೆಲೂಯ. ನೋಡಿ, ಈ ಎರಡು ವಾಕ್ಯಗಳನ್ನು ನೋಡುವಾಗ ಮೊದಲನೇ ವಾಕ್ಯ ಹೇಳುತ್ತಾ ಇದೆ, ಯೆರಿಕೋನವರು, ಯೆರಿಕೋ ಪಟ್ಟಣದವರು ಇಸ್ರಾಯೇಲ್ಯರಿಗೆ ಭಯಪಟ್ಟು ಅವರು ತಮ್ಮ ಗೋಡೆ, ತಮ್ಮ ಬಾಗಿಲನ್ನು, ತಮ್ಮ ಗೇಟ್ಗಳನ್ನು ಬಂದು ಮಾಡಿಕೊಂಡರು, ತಮ್ಮ ಪಟ್ಟಣವನ್ನು ಮುಚ್ಚಿಕೊಂಡರು. ಇಸ್ರಾಯೇಲ್ ಜನರು ಒಳಗಡೆ ಬರಬಾರದು, ಹಾದು ಹೋಗಬಾರದು ಎಂಬುದಾಗಿ ಬಾಗಿಲನ್ನು ಭದ್ರವಾಗಿ ಮುಚ್ಚಿಬಿಟ್ಟಿದ್ದರು. ಯಾರೂ ಒಳಗೆ ಹೋಗುವುದಕ್ಕೆ ಆಗುತ್ತಾ ಇರಲಿಲ್ಲ, ಹೊರಗಡೆ ಬರಲಿಕ್ಕೂ ಆಗುತ್ತಾ ಇರಲಿಲ್ಲ. ಮುಚ್ಚಲ್ಪಟ್ಟ ಬಾಗಿಲು. ಇಸ್ರಾಯೇಲ್ ಜನರ ಪ್ರಯಾಣ ಮುಂದುವರಿಯಬೇಕು. ದೇವರು ಯೆರಿಕೋ ಮುಖಾಂತರ ಇಸ್ರಾಯೇಲ್ ಜನರನ್ನು, ತಮ್ಮ ಆದುಕೊಂಡ ಜನರನ್ನು ನಡೆಸುವುದಕ್ಕೆ ಉದ್ದೇಶ ಮಾಡಿದ್ದರು. ಆದರೆ ಆ ಪಟ್ಟಣ ಮುಚ್ಚಲ್ಪಟ್ಟಿದ್ದಾಗ ಜನರು ಏನು ಮಾಡಿದರು? ಜನರು ಏನು ಮಾಡಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಟ್ಟರು. ಅದನ್ನು ಮಾಡುವಾಗ ಯಾವ ರೀತಿ ಅವರ ಕಣ್ಣು ಮುಂದೆ ಮುಚ್ಚಲ್ಪಟ್ಟ ಬಾಗಿಲು ಅಥವಾ ಆ ಪಟ್ಟಣದ ಗೋಡೆ ಬಿದ್ದು ಹೋಯಿತು, ಅಡ್ಡಿ ಬಿದ್ದು ಹೋಯಿತು, ಅಡಚಣೆ ಇಲ್ಲದೆ ಹೋಯಿತು. ಅವರು ಅದೇ ಮಾರ್ಗದಲ್ಲಿ ದಾಟಿ ಹೋದರು. ಹಲ್ಲೆಲೂಯ. ಇವತ್ತು ಕೂಡ ನಮ್ಮ ಮುಂದೆ ಯಾವ ಅಡಚಣೆ, ಯಾವ ಅಡ್ಡ ಗೋಡೆ ನಿಂತಿದೆಯಾ, ತಡೆಗಳು ಇದೆಯಾ, ಅದನ್ನು ದಾಟಲು ಅಸಾಧ್ಯವಾಗದೆ ನಿಂತುಕೊಂಡು ಯೋಚನೆ ಮಾಡುತ್ತಾ ಇದ್ದೀವ? ದೇವರು ಹೇಳಿದರು, ನಿನಗೆ ನಾನು ಈ ಪಟ್ಟಣವನ್ನು ಮಾತ್ರ ಅಲ್ಲ, ಈ ಪಟ್ಟಣದ ಅರಸನು, ಸೈನಿಕರನ್ನು, ಯುದ್ಧವೀರರನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ, ಹೋಗಿ ತಕ್ಕೋ ಎಂಬುದಾಗಿ ದೇವರು ಅಪ್ಪಣೆ ಕೊಟ್ಟಿದ್ದರು. ಈಗ ಯೆಹೋಶುವನು ಏನು ಮಾಡಬೇಕಾಗಿತ್ತು? ಅವನ ಸಂಗಡ ಇದ್ದ ಜನರು, ಯಾಜಕರು ಏನು ಮಾಡಬೇಕಾಗಿತ್ತು ಎಂಬುದಾಗಿ ನೋಡುವಾಗ, ಅವರು ಮಾಡುವುದನ್ನು ಮಾಡಿದ್ದಾಗ, ದೇವರು ಮಾಡು ಎಂಬುದಾಗಿ ಹೇಳಿದ್ದನ್ನು ಮಾಡುವಾಗ ಗೋಡೆ ಬಿದ್ದು ಹೋಯಿತು. ಅಲ್ಲೆಲ್ಲೂಯ. ಅವರ ಕಣ್ಣುಗಳು ನೋಡಿತು ಆ ಗೋಡೆ ಬಿದ್ದು ನೆಲಸಮಾನವಾಗುವುದನ್ನು. ಇವತ್ತು ನಿಮ್ಮ ಕಣ್ಣುಗಳಿಂದ ನಿಮ್ಮ ತಡೆಗಳು ಬಿದ್ದು ಹೋಗುವುದನ್ನು ನಾವು ನೋಡಬೇಕಾದರೆ, ಎರಡನೆಯದಾಗಿ ನಾವು ನೋಡುತ್ತಾ ಇದ್ದೇವೆ, ನಾವು ವಿಧೇಯರಾಗಬೇಕು. ಆಮೇನ್. ನಂಬಬೇಕು, ವಿಧೇಯರಾಗಬೇಕು. ಆಗ ದೇವರು ಇಳಿದು ಬಂದು ನಮಗಾಗಿ ಕಾರ್ಯಗಳನ್ನು ಮಾಡುತ್ತಾರೆ, ಅಸಾಧ್ಯವಾದದನ್ನು ಮಾಡುತ್ತಾರೆ, ದ ಇಂಪಾಸಿಬಲ್. ಹಲ್ಲೆಲೂಯ. ಅದನ್ನು ಮಾಡುತ್ತಾರೆ ಎಂಬುದಾಗಿ, ಭದ್ರವಾದ ಗೋಡೆ, ಇದೆಲ್ಲ ಅಂತಿಂಥ ಗೋಡೆ ಅಲ್ಲ, ಸಾಧಾರಣವಾಗಿ ಯಾರಿಂದಲೂ ಮುರಿಯಲಾರದ ಗೋಡೆ. ದೇವರು ಹೇಗೆ ಮುರಿದರು? ಇಸ್ರಾಯೇಲ್ಯರ ಬಾಯಿಂದ ಬಂದ ಆರ್ಭಟನೆಯಿಂದ, ಯುದ್ಧ ಘೋಷದಿಂದ, ಸ್ತುತಿ ಸ್ತೋತ್ರಗಳಿಂದ, ಬಾಯಿ ತೆರೆದು ಸ್ತುತಿಸುವಾಗ, ದೇವರನ್ನು ಮೇಲಕ್ಕೆತ್ತುವಾಗ, ತಡೆಗಳನ್ನು ನೋಡಿ, ತಡೆಗಳನ್ನು ಕುರಿತು ಮಾತನಾಡದೆ, ತಡೆಗಳಲ್ಲಿ ಹೆಚ್ಚಳ ಪಡದೆ, ತಡೆಗಳನ್ನು ಮೇಲಕ್ಕೆತ್ತದೆ, ಪರಿಸ್ಥಿತಿಗಳನ್ನು ಕುರಿತು ನೆಗೆಟಿವ್ ಆಗಿ ಮಾತನಾಡದೆ, ನಮ್ಮ ಬಾಯನ್ನು ದೇವರಿಗೆ ಸ್ತುತಿ ಸ್ತೋತ್ರ ಆರ್ಭಟಿಸುವಾಗ, ದೇವರು ಒಳ್ಳೆಯವರು, ಅವರ ಕೃಪೆಯು ಶಾಶ್ವತವಾದದ್ದು, ಈ ಗೋಡೆಯ ಮುಂದೆ ನಿಲ್ಲಿಸಿದ ದೇವರು ಈ ಗೋಡೆಯನ್ನು ನಮಗಾಗಿ ಮುರಿಯುತ್ತಾರೆ ಎಂಬುದಾಗಿ ನಂಬಿಕೆ ಜೊತೆಗೆ ವಿಧೇಯರಾದರು. ದೇವರವರು ಹೇಳಿದರು, 6 ದಿವಸಗಳು ಈ ರೀತಿ ಮಾಡ್ರಿ, 7ನೇ ದಿವಸ ಈ ರೀತಿ ಮಾಡ್ರಿ ಎಂಬುದಾಗಿ ಕಟ್ಟಳೆ ಕೊಟ್ಟ, ಅದನ್ನು ಪಾಲಿಸಿದರು. ದೇ ಒಬೇಡ್ ಎವ್ರಿ ಇನ್ಸ್ಟ್ರಕ್ಷನ್ ವಿಚ್ ಗಾಡ್ ಗೇವ್ ದೆಮ್. ಇವತ್ತು ದೇವರು ಕೊಡುವ ಆಲೋಚನೆ, ಇನ್ಸ್ಟ್ರಕ್ಷನ್, ಅದು ವಿಚಿತ್ರವಾಗಿರ್ಬೋದು, ಅದು ಅಲ್ಪವಾಗಿರ್ಬೋದು, ಅದು ಅಥವಾ ನೋಡುವುದಕ್ಕೆ ವಿನೋದವಾಗಿರಬಹುದು. ಒಂದು ಗೋಡೆ ಸ್ತುತಿಸದಿದ್ದರೆ ಬಿದ್ದು ಬಿಡುತ್ತದಾ ಎಂಬುದಾಗಿ ನಾವು ಅಂದುಕೊಳ್ಳಬಹುದು.
ಆದರೆ ದೇವರು ಹೇಳಿದ್ದನ್ನು ನಾವು ಮಾಡುವಾಗ ದೇವರು ನಮಗಾಗಿ ಎಲ್ಲವನ್ನು ಮಾಡುತ್ತಾರೆ. ಹಾಲೆಲು ಕಠಿಣವಾದ ಗೋಡೆ ಕೂಡ ದೇವರು ನಮಗಾಗಿ ಎಲ್ಲ ತಡೆಗಳನ್ನು ಮುರಿದು ಹಾಕುತ್ತಾರೆ. ಅವರೇ ಇಳಿದು ಬಂದು ಅದನ್ನು ಮಾಡುತ್ತಾರೆ. ಹಾಲೆಲುಯ್ಯ. ಸೊ ನಂಬಿ ದೇವರಿಗೆ ವಿಧೇಯರಾಗುವಾಗ, ದೇವರು ಮಾಡುವನ್ನುವುದನ್ನು ಮಾಡುವಾಗ, ಇಲ್ಲಿ ಜನರು ಮಾಡಿದರು, ಅವರು ಸುತ್ತಿ ಬಂದರು, ಸ್ತುತಿಸಿದರು, ಆರ್ಭಟಿಸಿದರು, ಕೊಂಬುಗಳನ್ನು ಊದಿದರು, ಅವರ ಕಣ್ಣು ಮುಂದೆ ಬಿದ್ದೇ ಹೋಯಿತು. ಹಾಲೆಲೂಯ. ಓ ಥ್ಯಾಂಕ್ ಯು ಜೀಸಸ್. ಕಣ್ಣು ಮುಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ, ಹೇಳ್ರಿ, ದೇವರೇ, ಇದೇ ನನ್ನ ಅಡಚಣೆ, ಇದೇ ನನ್ನ ಮುಂದೆ ಇರುವ ಅಡ್ಡಗೋಡೆ, ಇಷ್ಟೆಲ್ಲ ಅಡ್ಡಿಗಳು ನನಗಿದೆ ಸ್ವಾಮಿ, ನನ್ನ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಸ್ವಾಮಿ, ನನಗೆ ಯಾಕೆ ಈ ಅಡ್ಡಿ ನನಗೆ ಬರುತ್ತಾ ಇದೆ ಎಂಬುದಾಗಿ, ಯಾಕೆ ಇಷ್ಟೆಲ್ಲ ಅಡಚಣೆ ಎಂಬುದಾಗಿ ಗೊತ್ತಿಲ್ಲ. ದೇವರೇ, ನನಗೆ ಆಲೋಚನೆ ಕೊಡು, ನಿನ್ನ ಮಾತುಗಳನ್ನು ನನಗೆ ಮಾತನಾಡು, ನನಗೆ ಹೇಳಿಕೊಡು, ನಾನೇನು ಮಾಡಲಿ, ಈ ಅಡ್ಡಿಯ ಮುಂದೆ ನಿಂತುಕೊಂಡು ನಾನು ಏನು ಮಾಡಲಿ. ಒಂದು ಪಟ್ಟಣ ನಿಂತಿದೆ, ಒಂದು ಗೋಡೆ ನಿಂತಿದೆ, ಒಂದು ಹೆಬ್ಬಾಗಿಲು ನನಗೆ ಮುಚ್ಚಲ್ಪಟ್ಟಿದೆ, ಎಲ್ಲ ಕದಗಳು ನನಗೆ ವಿರೋಧವಾಗಿ ಮುಚ್ಚಲ್ಪಟ್ಟಿದೆ ಸ್ವಾಮಿ. ಒಂದು ಕೂಡ ಬಾಗಿಲು ತಟ್ಟಿ ತಟ್ಟಿ ಕೂಡ ನನಗೆ ತರೆಯಲಾರದ ಬಾಗಿಲುಗಳ ಮುಂದೆ ನಿಂತು ವ್ಯರ್ಥವಾಗಿ ತಟ್ಟುತ್ತಾ ಇದ್ದೇನೆ ಸ್ವಾಮಿ. ದೇವರೇ ಎಂಬುದಾಗಿ ಹೇಳ್ರಿ. ದೇವರು ನಿಮಗೆ ಒಂದು ಉಪಾಯವನ್ನು ಕೊಡುತ್ತಾರೆ, ಅದನ್ನು ಪಾಲಿಸ್ರಿ, ಅದಿಗೆ ವಿಧೇಯರಾಗಿರಿ, ಗೋಡೆ ತಾನೇ ಬಿದ್ದು ಹೋಗುತ್ತದೆ. ಹಾಲೆಲೂಯ. ನೀವು ಬಾಯಿ ತೆರೆದು ಸ್ತೋತ್ರ ಮಾಡುವಾಗ, ಆರ್ಭಟಿಸುವಾಗ, ದೇವರನ್ನ ಮಹಿಮೆ ಪಡಿಸುವಾಗ, ದೇವರು ಇಳಿದು ಬಂದು ಗೋಡೆಯನ್ನು ಕೆಡವಿ ನೆಲಸಮಾನ ಮಾಡುತ್ತಾರೆ. ಇವತ್ತು ಆ ಕಾರ್ಯ ನಡೆಯಲಿ ನಿಮ್ಮ ಜೀವನದಲ್ಲಿ. ತಡೆಗಳು ಮುರಿಯಲ್ಪಡಲಿ, ಅಡ್ಡಗೋಡೆಗಳು ಅಡಚಣೆ, ಏನು ಮಾಡಿದರೂ ಅಡಚಣೆ, ಏನು ಮಾಡಿದರೂ ಅಡ್ಡಿ, ಮನುಷ್ಯರ ಮುಖಾಂತರ ಅಡ್ಡಿ, ಸೈತಾನನ ಮುಖಾಂತರ ಅಡ್ಡಿಗಳು ಬರುತ್ತಾ ಇದೆ ಸ್ವಾಮಿ. ಎಲ್ಲ ಅಡ್ಡಿಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಇವತ್ತು ಕೆಡವಲ್ಪಡಲಿ ಆ ಗೋಡೆ, ನೆಲಸಮಾನವಾಗಲಿ ಎಂಬುದಾಗಿ ನಾನು ಕಟ್ಟಳೆಗೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ನಿನ್ನ ಮಕ್ಕಳ ಮುಂದೆ ತೆರೆದ ಬಾಗಿಲು, ತೆರೆದ ಬಾಗಿಲು, ತೆರೆದ ಬಾಗಿಲು, ಯಾರು ಮುಚ್ಚಲಾರದ ಬಾಗಿಲು ತೆರೆಯಲ್ಪಡಲಿ ಸ್ವಾಮಿ. ಅದ್ಭುತವಾಗಿ ರಾಜ ಏನು ಮಾಡುವುದಕ್ಕಾಗಿ ಸ್ತೋತ್ರ, ಮಾತು ಕೊಟ್ಟವರು ನೆರವೇರಿಸುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮೇಲೆ ನಂಬಿಕೆ ಇಟ್ಟು, ನಂಬಿಕೆ ಇಡುವುದಾದರೆ ಅವರು ಹೇಳುವ ಆಲೋಚನೆಯನ್ನು ಪಾಲಿಸ್ರಿ, ವಿಧೇಯರಾಗ್ರಿ. ಅದು ಏನೇ ಇರಲಿ, ವಾಟೆವರ್, ಅದು ಚಿಕ್ಕ ವಿಷಯನೋ, ಅದು ದೊಡ್ಡ ವಿಷಯನೋ, ಅದು ಅಲ್ಪವಾಗಿ ವಿನೋದವಾಗಿ ವಿಚಿತ್ರವಾಗಿದ್ದರೂ ಅದನ್ನು ಮಾಡಿರಿ, ವಿಧೇಯರಾಗ್ರಿ. ದೇವರು ಹೇಳುವುದನ್ನು ಮಾಡಿರಿ. ನಿಮ್ಮ ಮುಂದೆ ದೇವರು, ನಿಮ್ಮ ಕಣ್ಣುಗಳ ಮುಂದೆ ತಡೆಗಳು ಪುಡಿ ಪುಡಿಯಾಗುವುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.